ಪ್ರಧಾನಿ ನರೇಂದ್ರ ಮೋದಿಯವರ ಸಬ್ಕೆ ಸಾಥ್ ಸಬ್ಕಾ ವಿಕಾಸ್ ಚಿಂತನೆಯ ಕಾರಣದಿಂದಾಗಿ ಸ್ವದೇಶಿ ಕಲ್ಪನೆಯ ಜನೌಷಧಿ ವ್ಯವಸ್ಥೆಯು ಜನೌಷಧಿ ಉತ್ಪಾದನೆ ಮತ್ತು ಮಾರಾಟ ವ್ಯವಸ್ಥೆಯು ಅನುಷ್ಠಾನಕ್ಕೆ ಬಂತು. ಜನೌಷಧಿಯ ವ್ಯವಸ್ಥೆಯು ಇಂದು ಜನಸಾಮಾನ್ಯರಿಗೆ ಸಹಕಾರಿಯಾಗಿದೆ ಅಂತ ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷ ಡಾ. ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿದರು. ಅವರು ಪುತ್ತೂರು ವಿವೇಕಾನಂದ ವಿದ್ಯಾವರ್ಧಕ ಸಂಘ ಮತ್ತು ವಿವೇಕಾನಂದ ಪಾಲಿಟೆಕ್ನಿಕ್ ಕಾಲೇಜಿನ ಸಹಯೋಗದೊಂದಿಗೆ ನಗರದ ದರ್ಬಿಯಲ್ಲಿ ಆರಂಭವಾದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಚಿಂತನೆ ಕಡೆ ಹೋಗಬೇಕು. ಅದಕ್ಕೆ ಇದರಿಂದ ಏನೇನು ಲಾಭಗಳು ಬರ್ತದೆ ಅದೆಲ್ಲವೂ ಕೂಡ ದೇಶಕ್ಕೆ ಉಳಿತದೆ. ಯಾವಾಗ ಬ್ರ್ಯಾಂಡಿಗೆ ನಾವು ಹೋಗ್ತೇವೆ ಅದೆಲ್ಲದಕ್ಕೂ ವಿದೇಶಿ ನಂಟಿರ್ತದೆ. ಆ ಹಿನ್ನೆಲೆಯಲ್ಲಿ ಆ ಹಣ ಎಲ್ಲ ವಿದೇಶಕ್ಕೆ ಹೋಗ್ತದೆ. ಈಗ ಕಾಲ್ಗೇಟ್ ನೀವು ತಕೊಂಡ್ರೆ ಅದರಲ್ಲಿ ಒಂದು 80-85% ವಿದೇಶಕ್ಕೆ ಹೋಗ್ತಾರೆ. ಅದರ ಬದಲು ನಾವು ಪತಂಜಲಿದನ್ನು ತಗೊಂಡ್ರೆ ಅಷ್ಟು ಹಣ ನಮಗೆ ಉಳಿತದೆ. ಹಾಗೆ ಜನೌಷಧಿ ಇದರಲ್ಲಿ ಕೂಡ ಸಿಗ್ತಾ ಇರುವಂತ ಈ ಹಣ ಏನಿದೆ ಅದೆಲ್ಲ ನಮಗೆ ಬರ್ತದೆ. ಅದರಿಂದ ಬೇರೆ ಬೇರೆ ರೀತಿಯ ಸಹಕಾರಗಳನ್ನು ಬೆಂಬಲವನ್ನು ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡಿದ್ದ ಪ್ರಧಾನಮಂತ್ರಿ ಭಾರತೀಯ ಜನೌಷಧಿ ಪರಿಯೋಜನೆಯ ಹಿರಿಯ ಮಾರುಕಟ್ಟೆ ಅಧಿಕಾರಿ ಡಾಕ್ಟರ್ ಅನಿಲ ದೀಪಕ್, ಜನೌಷಧಿ ಕೇಂದ್ರದ ಮಾಲಕ ಹಾಗೂ ತಾಲೂಕು ಪಂಚಾಯತ್ ಸದಸ್ಯ ಶಿವರಂಜನ್ ಎಂ, ಪುತ್ತೂರು ಕೋಆಪರೇಟಿವ್ ಟೌನ್ ಬ್ಯಾಂಕ್ ನಿರ್ದೇಶಕ ಚಂದ್ರಶೇಖರ್ ರಾವ್ ಬಪ್ಪಳಿಗೆ ಮೊದಲಾದವರು ಉಪಸ್ಥಿತರಿದ್ದರು.